ಗಾಂಧೀಜಿ ದಾಂಡಿ ಸತ್ಯಾಗ್ರಹ ಹೋಗುವಾಗ, ದಾಂಡಿ ಯಾತ್ರೆಗೆ ಹೋಗೋಕ್ಕಿಂತ ಮೊದಲು ಒಂದು ಪ್ರತಿಜ್ಞೆ ಮಾಡಿದರು, ಸ್ವರಾಜ್ಯ ಸಿಗೋ ತನಕನೂ ವಾಪಸ್ ನಾವು ಸಾಬರಮತಿ ಆಶ್ರಮಕ್ಕೆ ಬರೋದಿಲ್ಲ ಅಂತ. ತಕ್ಷಣ ಸ್ವರಾಜ್ಯ ಬಲ್ದೇ ಇರೋದರಿಂದ ದಾಂಡಿ ಯಾತ್ರೆ ಮುಗಿದ್ರೂ ಕೂಡ ಗಾಂಧಿ ಸಾಬರಮತಿಗೆ ಬರಲಿಲ್ಲ. ಆದರೂ ಒಂದು ಸಲ ಭಾಳ ಒತ್ತಾಯದಿಂದ ಬರಬೇಕಾಯಿತು, ಯಾಕಂದರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅನ್ನು ಭೇಟಿ ಆಗಬೇಕಾಗಿತ್ತು, ಸಾಬರಮತಿ ಜೈಲಲ್ಲಿ ಇಟ್ಟಿದ್ರು ಅವ್ರನ್ನ. ಅದಕ್ಕೋಸ್ಕರ ಅಲ್ಲಿ ಬರಬೇಕಾಯ್ತು. ಸ್ವಲ್ಪ ಸಮಯ ಆಯಿತು, ಅಲ್ಲಿ ಜನ ಹೇಳಿದರು ಇಲ್ಲೊಂದು ಹತ್ತಿರದಲ್ಲಿ ಒಂದು ಸ್ಕೂಲ್ ಇದೆ, ಹರಿಜನ್ ಸ್ಕೂಲ್ ಇದೆ, ಅಲ್ಲಿ ಹೋಗಬೇಕು, ಮಕ್ಕಳಿಗೆ ಮಾತಾಡಬೇಕು ನೀವು ಅಂದರು. ಕಲ್ಪನೆ ಮಾಡ್ಕೊಳ್ಳಿ, ಗಾಂಧೀಜಿ ಬಂದದ್ದು ಖಾನ್ ಅಬ್ದುಲ್ ಗಫಾರ್ ಖಾನ್ ಹತ್ರ ಮಾತಾಡೋದಕ್ಕೆ, ಜೈಲಿಗೆ ಹೋಗಬೇಕು, ಅವ್ರ ಹತ್ರ ಮಾತಾಡಬೇಕು. ಸ್ವಲ್ಪ 10 ನಿಮಿಷ ಟೈಮ್ ಇತ್ತು ಅವರಿಗೆ. ಒಂದೊಂದು ನಿಮಿಷವನ್ನು ತೂಕ ಮಾಡಿ ಬಳಸುವಂಥ ಗಾಂಧಿ ಮಕ್ಕಳ ಹತ್ರ ಮಾತಾಡಬೇಕು ಅಂದಾಗ ಹೋಗ್ತೀನಿ ಅಂದರು. ಆ ಶಾಲೆಗೆ ಹೋದರು. ಆ ಹುಡುಗರು ಕೆಲವೊಂದು ಇವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದರು, ಹಾಡು ಹೇಳಿದರು, ಡಾನ್ಸ್ ಮಾಡಿದರು, ಅವ್ರ ಜೊತೆಗಿದ್ದರು, ಅವ್ರ ಜೊತೆಗೆ ಚರಕ ಹಾಕಿ ನೂತರು ಕೂಡ. ಆನಂತರ ಹುಡುಗರು ಪ್ರಶ್ನೆ ಕೇಳ್ತಾರೆ, ಕೇಳಿ ಅಂದರು. ಒಬ್ಬ ಹುಡುಗ ಪ್ರಶ್ನೆ ಕೇಳ್ದ, ಬಾಪೂಜಿ ನೀವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಅಂತಿರಲ್ಲ, ಪ್ರಾರ್ಥನೆ ಯಾಕೆ ಮಾಡಬೇಕು? ದೇವರಿದ್ದಾನ? ದೇವ್ರು ಇರೋದೇ ಆದರೆ ಅವನಿಗೆ ಗೊತ್ತಿರಬೇಕಲ್ಲ ನಾವು ಏನು ಬೇಕು ಅಂತ ಹೇಳಿ, ನಾವ್ಯಾಕೆ ಪ್ರಾರ್ಥನೆ ಮಾಡ್ಕೋಬೇಕು? ಅವನೇನು ತಹಶೀಲ್ದಾರ ಅಪ್ಲಿಕೇಶನ್ ಹಾಕೋದಕ್ಕೆ, ಇದು ಬೇಕು ಇದು ಬೇಕು ಅಂತ ಕೇಳೋದಕ್ಕೆ? ಆದ್ದರಿಂದ ದೇವರಿದ್ದರೆ ಅವ್ನಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ, ಅವನ ಜವಾಬ್ದಾರಿ ಅಲ್ವಾ ನಮ್ಮನ್ನು ನೋಡ್ಕೋಬೇಕಾದದ್ದು, ಹಾಗಾದ್ರೆ ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು ಅಂದರು. ಗಾಂಧೀಜಿ ಎಲ್ಲರ ಜೊತೆಗೆ ಪ್ರಾರ್ಥನೆ ಮಾಡಿದ್ದಾರೆ, ಮಕ್ಕಳ ಜೊತೆ ಕೂತ್ಕೊಂಡು ಹಾಡು ಹೇಳಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಮಗು ಕೇಳುತ್ತೆ ಪ್ರಾರ್ಥನೆ ಯಾಕೆ ಮಾಡಬೇಕು? ದೇವ್ರು ಇರೋದೇ ಆದರೆ ನಮ್ಮ ಪ್ರಾರ್ಥನೆ ಮುಟ್ಟಬೇಕಲ್ಲ, ಹೇಳಬೇಕಾ ನಾವು ಅವನಿಗೆ? ನಮ್ಮ ಮೇಲೆ ಪ್ರೀತಿ ಇರೋನಾದರೆ ಅವ್ನ ಜವಾಬ್ದಾರಿಯಿಂದ ನಡೆಸಬೇಕಲ್ಲ, ನಮಗೇನು ಬೇಕೋ ಕೊಡಬೇಕಲ್ವಾ? ಯಾಕೆ ಕೊಡಲ್ಲ, ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು ಅಂತ ಮಗು ಕೇಳಿದಾಗ ಗಾಂಧೀಜಿ ಮನಸ್ಸಿಗೆ ಎಷ್ಟು ಒಂಥರ ಸಂಕಟ ಆಯಿತು ಅಂದರೆ, ಅಲ್ಲಿದ್ದವ್ರು ಬರೀತಾರೆ ಗಾಂಧೀಜಿ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಯ್ತಂತೆ. ಆ ಮಗುಗೆ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ. ಆ ಮಗುನ ಎತ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡ್ರು. ಅವ್ರು ಹೇಳುವಂಥ ಮಾತು ಇಷ್ಟು ಚೆಂದ ಇದೆ, ಮಗು ನೀನು ಹೇಳಿದೆಯಲ್ಲ ಪ್ರಾರ್ಥನೆ ಮಾಡೋ ಕಾರಣ ಇಲ್ಲ ದೇವರಿಗೆ ಗೊತ್ತಿರುತ್ತೆ ಅಂತ. ಹಾಗಲ್ಲ ಮಗು, ಅದು ನಾವು ಪ್ರಾರ್ಥನೆ ನಾವು ಮಾಡಬೇಕು, ನಮ್ಮ ಜವಾಬ್ದಾರಿ ಅದು. ಭಗವಂತನಿಗೆ ಗೊತ್ತಿದೆ ಏನು ಕೊಡಬೇಕು ಅಂತ, ಗೊತ್ತಿದೆ ಯಾವಾಗ ಕೊಡಬೇಕು ಅಂತ, ಗೊತ್ತಿದೆ ಎಷ್ಟು ಕೊಡಬೇಕು ಅಂತ, ಗೊತ್ತಿದೆ ಯಾವಾಗ ಕೊಡಬಾರ್ದು ಅಂತ ಗೊತ್ತಿದೆ. ಆದರೆ ಪ್ರಾರ್ಥನೆ ಮಾಡೋ ಉದ್ದೇಶ ಏನು ಗೊತ್ತಾ ಮಗು? ಆ ಭಗವಂತನ ಕೃಪೆ ಇಲ್ಲದೆ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲಪ್ಪ. ಆದ್ದರಿಂದ ನಾವೇನೇ ಕೆಲಸ ಮಾಡಿದರೂ ಭಗವಂತನ ಹೆಸರು ಹಿಡಿದು ಮಾಡಿದಾಗ, ಅವನ ಹೆಸರು ತೊಗೊಂಡು ಮಾಡಿದಾಗ ಆ ಕೆಲಸ ಚೆನ್ನಾಗಿರುತ್ತೆ, ಮನಸ್ಸಿಗೂ ಸಾರ್ಥಕತೆ ಬರ್ತದೆ. ಪ್ರಾರ್ಥನೆ ಮಾಡೋದು ಯಾಕೆ ಗೊತ್ತಾ ಮಗು? ಆ ಮಗು ಹೇಳಿದಂಥ ಮಾತು ಇವತ್ತು ನಮ್ಮ ಜೀವನಕ್ಕೆ ಅನ್ವಯಿಸ್ಕೋಬೇಕು ಸ್ವಾಮಿ. ಅದನ್ನು ಪ್ರಾರ್ಥನೆ ಮಾಡೋದು ಎದಕ್ಕೆ ಗೊತ್ತಾ? ಭಗವಂತನಿಗೆ ಅಪ್ಲಿಕೇಶನ್ ಅಲ್ಲ ಅದು, ನಾನು ನಿನಗೆ ಶರಣಾಗಿದ್ದೀನಿ ಅಂತ ಹೇಳಬೇಕಷ್ಟೇ. ಅಪ್ಪ ನಿನ್ನ ಮಾರ್ಗದರ್ಶನ ಇಲ್ಲದೆ, ನಿನ್ನ ಬೆಳಕಿಲ್ಲದೆ ನಾ ಜೀವನ ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತನಿಗೆ ಹೇಳಬೇಕಾದದ್ದು. ಅದು ನಿನ್ನ ಹೃದಯವನ್ನು ಶುದ್ಧೀಕರಣ ಮಾಡ್ಕೊಳ್ಳುವಂಥ ಕೆಲಸ. ಪ್ರಾರ್ಥನೆ ನಿನಗೆ ಬೇಕಾದದ್ದನ್ನು ಕೊಡಿಸಲ್ಲ, ಆದರೆ ನಿನ್ನನ್ನು ಆಗುವಂಥ ಕೆಲಸಕ್ಕೆ ಮನಸ್ಸನ್ನು ಅಣಿಗೊಳಿಸ್ತದೆ. ಪ್ರೇಯರ್ ಡಸ್ ನಾಟ್ ಚೇಂಜ್ ಥಿಂಗ್ಸ್ ಫಾರ್ ಯು, ಇಟ್ ಚೇಂಜಸ್ ಯು ಫಾರ್ ದ ಥಿಂಗ್ಸ್ ಅಂತ, ನಿನ್ನನ್ನು ಬದಲಾಯಿಸ್ತದೆ. ಆದ್ದರಿಂದ ಮಗು, ಮನುಷ್ಯತ್ವ ಅಂತ ನಮ್ಮಲ್ಲಿದ್ದರೆ, ಋಣ ಅನ್ನೋದಿದ್ದರೆ, ಕೃತಜ್ಞತೆ ಅನ್ನೋದಿದ್ದರೆ, ಆ ಕಣ್ಣಿಗೆ ಕಾಣಲಾರ್ದಂಥ ಭಗವಂತನಿಗೆ ಋಣ ತರಿಸ್ಬೇಕು, ನಾನು ಬೇಡ್ಕೋಬೇಕು, ಭಗವಂತ ನನ್ನ ಜೀವ ಕೊಟ್ಟಿದ್ದೀಯಾ, ಆಯುಷ್ ಕೊಟ್ಟಿದ್ದೀಯಾ, ಬದುಕು ಕೊಟ್ಟಿದ್ದೀಯಾ, ಇದನ್ನು ಹೇಗೆ ನಡೆಸಬೇಕು ಅಂತ ನೀನೇ ಮಾರ್ಗದರ್ಶನ ಮಾಡಪ್ಪ ಅಂತ ಹೇಳುವಂಥ ರೀತಿ ಇದೆ, ಇದು ಪ್ರಾರ್ಥನೆ. ಈ ಪ್ರಾರ್ಥನೆ ಮಾಡಿದಾಗ ಗೊತ್ತಿಲ್ಲದ ಹಾಗೆ ನಮ್ಮ ಹೃದಯ ಶುದ್ಧಿ ಆಗ್ತದೆ, ಆ ಹೃದಯ ಶುದ್ಧಿಯಿಂದ ನನ್ನ ಜೀವನ ಹಸನಾಗ್ತದೆ, ಯಶಸ್ಸು ನಿಮ್ಗೆ ಬರ್ತದೆ ಅನ್ನೋ ಮಾತನ್ನು ಮಕ್ಕಳಿಗೆ ಹೇಳ್ತಾರೆ. ಅವ್ರು ಹೇಳೋರು, ಮಕ್ಕಳ ಪ್ರಶ್ನೆಗಳನ್ನು ಯಾವತ್ತೂ ತಿರಾಕರಣ ಮಾಡಬೇಡಿ. ದೊಡ್ಡವ್ರ ಪ್ರಶ್ನೆ ಬೇಕಾದ್ರೆ ಉತ್ತರ ಕೊಡದಿದ್ದರೆ ಪರವಾಗಿಲ್ಲ, ಮಕ್ಕಳ ಪ್ರಶ್ನೆ ಕೊಡಬೇಕು. ಯಾಕಂದರೆ ಮಕ್ಕಳು ಅತ್ಯಂತ ಸ್ವಚ್ಛ ಮನಸ್ಸಿನಿಂದ ಕೇಳ್ತಾರೆ, ಪ್ರಶಾಂತ ಮನಸ್ಸಿನಿಂದ ಕೇಳ್ತಾರೆ. ಆದ್ದರಿಂದ ಆ ಮನಸ್ಸಿನಲ್ಲಿ ಬಂದಂಥ ಪ್ರಶ್ನೆಗಳಿಗೆ ನಾನು ಯಾವಾಗಲೂ ಬೆಲೆ ಕೊಡಬೇಕು ಅಂದವರು. ನನಗೂ ಇವತ್ತು ಎಷ್ಟೋ ಸಲ ಅನಿಸುತ್ತೆ, ಗಾಂಧೀಜಿ ಪ್ರಾರ್ಥನೆಗೆ ಬಹಳ ಮಹತ್ವ ಕೊಟ್ಟವರು. ತಮ್ಮ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಇಲ್ಲದೆ ಪ್ರೋಗ್ರಾಮ್ ಆಗೋದಿಲ್ಲ. ಅವ್ರು ಹೇಳೋರು, ಪ್ರಾರ್ಥನೆ ಮಾಡೋದರಿಂದ ಭಗವಂತ ನೀವು ಕೇಳಿದ್ದನ್ನು ಕೊಡ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಆ ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯ ಶುದ್ಧಿ ಆಗ್ತದಲ್ಲ, ಹೃದಯ ಶುದ್ಧಿಗೋಸ್ಕರ ಪ್ರಾರ್ಥನೆ ಅಂತ ನಂಬಿದಂಥ ಮಹಾತ್ಮ, ಆ ಪ್ರಾರ್ಥನೆಯ ಅರ್ಥ ನಮ್ಮ ಮನಸ್ಸಲ್ಲೂ ಸ್ವಲ್ಪ ಇಳಿಯಲಿ ಅಂತ ಪ್ರಾರ್ಥನೆ.